ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಪಟ್ ಪಟ್ ಅಂತ ಮಾತ್ರ ಮುಗಿಸ್ಬಿಟ್ಟು ನಾನು ಯೋಚನೆ ಮಾಡೋ ಅಷ್ಟರಲ್ಲಿ ಸಿನಿಮಾ ಮಾಡಿ ಅದರ ಮುಂದಿನ ಘಟ್ಟ ಪ್ರಮೋಷನ್ಸ್ ಪ್ರಮೋಷನ್ಸ್ ಮಾಡಬೇಕಾದ್ರೆ ಈಗ ನನ್ನ ಮುಂದೆ ಇಷ್ಟು ಜನ ಇಷ್ಟು ಕ್ಯಾಮ್ರಾಗಳು ನೋಡ್ತಿದ್ರೆ ಈ ಒಂದೊಂದು ಕ್ಯಾಮ್ರಾಯಿಂದ ಒಂದು 10,000 ಜನಕ್ಕೆ ಅಬ್ಬರ ರೀಚ್ ಆದರೆ ಸಾಕು, ಸಿನಿಮಾ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಒಂದು ಒಳ್ಳೆ ಎಂಟರ್ಟೈನರ್ ಕೊಟ್ಟಿದ್ದಾರೆ ರಾಮನಾರಾಯಣ ಅವರು. ಸ್ಟಾರ್ಟ್ ಟು ಫಿನಿಷ್ ಸಿನಿಮಾ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡ್ರೆ ಆಚೆ ಹೋಗ್ಬೇಕಾದ್ರೆ ಒಂದು ನಗು ಇರುತ್ತೆ. ಇದನ್ನು ಸಾಕಷ್ಟು ಕಡೆ ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳ್ತೀನಿ. ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಕುಟುಂಬದ ಜೊತೆ ಹೋಗಿ ಇಡೀ ದಿವಸ ಎಂಜಾಯ್ ಮಾಡ್ಕೊಂಬಂದರೆ ಹೇಗಿರುತ್ತೆ ಫೀಲಿಂಗು, ಅಬ್ಬರ ನೋಡ್ಕೊಂಬಂದರೆ ಹಾಗಿರುತ್ತೆ. ಈಗಾಗಲೇ ಎಲ್ಲರೂ ಟ್ರೈಲರ್ ನೋಡಿದ್ದೀರಾ, ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ಜನಗಳು ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅದೇ ಸಾಕು ಹುಮ್ಮಸ್ಸು ನಮಗೆ. ರಾಮ್ಜಿ ಟೆನ್ಷನಲ್ಲಿದ್ದರು, ನಾನು ಟೆನ್ಷನಲ್ಲಿಲ್ಲ, ಬಟ್ ಇಲ್ಲಿ ಇಲ್ಲಿ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಾಗ್ತಾ ಇದೆ. ಸಿನಿಮಾ ಎಲ್ಲರೂ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ನಾವು ಸಿನಿಮಾ ನೋಡಿದ್ದೀವಿ, ಚೆನ್ನಾಗಿ ಬಂದಿದೆ ಅಂತ ನಮಗನ್ಸಿದೆ. ಸೊ ನವೆಂಬರ್ 18ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ನೀವು ಜನಗಳೆಲ್ಲ ಸಿನಿಮಾ ನೋಡಿ ಪ್ರತಿಕ್ರಿಯೆ ಕೊಟ್ಟರೆ ಸಂತೋಷ. ಅಂದರೆ ಫ್ಯಾಮಿಲಿಯಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ, ಫ್ಯಾಮಿಲಿಯೆಲ್ಲ ಕುಬ್ಬಿರೋ ಒಬ್ಬ ಉದ್ದಕ್ಕಿದ್ದಾನೆ ಅಂದರೆ ಅವನ್ನ ದತ್ತಕ್ಕೆ ತೊಗೊಂಡು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರ್ತಾರೆ. ಸೊ ಚಿತ್ರದಲ್ಲಿ ಅವನು ಅವ್ರಿಗೆ ಎಷ್ಟು ಮಾಡ್ತಾನೆ, ಫ್ಯಾಮಿಲಿನ ಹೇಗೆ ನೋಡ್ಕೊತಾನೆ, ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾನೆ ಅನ್ನೋ ಒಂದು ಕತೆ ಹೇಳೇ ಇದೆ. ಸೊ ಒಂದು ಚಿಕ್ಕ ಮಗುವಲ್ಲೇ ಅವನ್ನ ಇವ್ರ ದತ್ತಕ್ಕೆ ತೊಗೊಂಡು ಅವ್ರ ಮಕ್ಕಳ ಥರನೇ ಸಾಕಿರ್ತಾರೆ. ಇದು ಒಂದು ಕರೆಕ್ಟ್ ಹೌದು ಹೌದು. ಇನ್ನು ನಾಲ್ಕು ಅಂದರೆ ಮೂರು ವಿಭಿನ್ನ ಪಾತ್ರಗಳು ಸಿನಿಮಾ ಪೂರ್ತಿ ಇರುತ್ತೆ. ಒಂದು ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ ಹುಡುಗ, ಆದರೆ ತುಂಬ ಇನ್ನೋಸೆಂಟ್. ಇನ್ನೊಬ್ಬ ಪೇಂಟರ್, ಒಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಅನ್ಸ್ಬೋದು ನಿಮಗೆ. ಅವನು ನಮ್ಮ ಉತ್ತರ ಕರ್ನಾಟಕದ ಕನ್ನಡ ಭಾಷಾ ಶೈಲಿಯಲ್ಲಿ ಮಾತಾಡ್ತಾನೆ, ಅದೊಂದು ಪಾತ್ರ. ಇನ್ನೊಂದು ಒಬ್ಬ ಪೊರ್ಕಿ ಪಾತ್ರ, ಅವನು ಇಂಗ್ಲೀಷ್ ಬರಲ್ಲ ಬಟ್ ಕೆಟ್ಟದಾಗಿ ಇಂಗ್ಲೀಷ್ ಮಾತಾಡ್ಕೊಂಡೇ ಓಡಾಡ್ತಿರ್ತಾನೆ ಎಲ್ಲರ ಜೊತೆ. ಸೊ ಈ ಮೂರು ವಿಭಿನ್ನ ಶೇಡ್ ಬರುತ್ತೆ. ಅದಲ್ಲದೆ ಇನ್ನು ಎರಡು ಬರುತ್ತೆ, ಒಂದು ಸಣ್ಣ ಸೂಪರ್ ಹೀರೋ ಥರ ಒಂದು ರೋಲ್ ಬರುತ್ತೆ. ಅದು ಯಾವ ಪರ್ಸ್ಪೆಕ್ಟಿವ್ ಅಂದರೆ, ಮಕ್ಕಳು ಒಬ್ಬನ ಸೂಪರ್ ಹೀರೋ ಥರ ರೆಡಿ ಮಾಡಿ ಹೇಗಿರಬೇಕು ಅಂತ ಅಂದ್ಕೊಳ್ತಾರೆ, ಆ ಥರ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ತಾರೆ. ಇನ್ನೊಂದೊಂದು ಸ್ವಾಮೀಜಿ ಪಾತ್ರ ಬರುತ್ತೆ, ಅದೊಂದು ಹಾಸ್ಯ ಸನ್ನಿವೇಶದಲ್ಲಿ ವಿಲನ್ಸ್ನ ಒಂದು ಸ್ವಲ್ಪ ರೇಗ್ಸಕ್ಕೆ ಬರ್ತಾನೆ. ಸೊ ಒಂದು 5 ಶೇಡ್ಸಲ್ಲಿ ಕಾಣಿಸ್ಕೊಳ್ತೀನಿ, ಬಟ್ ಮೂರು ಪ್ರಮುಖವಾಗಿರುತ್ತೆ. ಹಾಂ, ಬೇರೆ ಬೇರೆ ದಿವಸಗಳು ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ಆರಾಮಾಗಿತ್ತು, ಆದರೆ ಒಂದೇ ಸನ್ನಿವೇಶದಲ್ಲಿ ಒಂದೇ ದಿವಸದಲ್ಲಿ ಮೂರು ಪಾತ್ರ ಮಾಡೋದು ಸ್ವಲ್ಪ ಕಷ್ಟವಾಗಿತ್ತು. ಮೂರು ಪಾತ್ರಗಳು ಒಂದೊಂದು ಶಾರ್ಟಿಗೆ ಬಂದು ಹೋಗ್ಬೇಕಾದ್ರೆ ಮತ್ತೆ ಮತ್ತೆ ಹೋಗಿ ಚೇಂಜ್ ಮಾಡಿಕೊಂಡು, ಬಾಡಿ ಲ್ಯಾಂಗ್ವೇಜ್ ಸಾಕಷ್ಟು ಚೇಂಜ್ ಮಾಡ್ಕೊಂಡಿದ್ವಿ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ವಿ, ಅದಕ್ಕೆ ಕೆಲವು ಆಕ್ಸೆಸರೀಸ್ ಚೇಂಜ್ ಮಾಡ್ಕೊಂಡಿದ್ವಿ, ಒಂದು ಪಾತ್ರಕ್ಕೆ ಹೇರ್ಗೆ ಬಣ್ಣ ಹಾಕ್ಕೊಂಡಿದ್ವಿ. ಸೊ ಅವಾಗ ಒಂದು ಸ್ವಲ್ಪ ಕಷ್ಟ ಆಯಿತು, ಹೋಗಿ ಮತ್ತೆ ಕೂದಲು ತೊಳ್ಕೊಂಡು ರೆಡಿ ಆಗಬಾರ್ದು, ಬಾಡಿ ಲ್ಯಾಂಗ್ವೇಜ್ ಮರಿಬಾರ್ದು ಅಂತ ಒಂದಷ್ಟು ಬರೆದಿಟ್ಕೊಳ್ತಿದ್ವಿ. ರಾಮ್ಜಿ ನೆನ್ಪಿಟ್ಕೊಂತಿದ್ರು ನನ್ನ, ಆ್ಯಕ್ಚುಲಿ ಅದಕ್ಕೆ ತುಂಬ ಧನ್ಯವಾದ ಹೇಳಬೇಕು ಇಡೀ ಡೈರೆಕ್ಷನ್ ಟೀಮ್ಗೆ ಮತ್ತು ನನ್ನ ಸ್ಟಾಫ್, ಅವರು ಪ್ರತಿಯೊಬ್ಬರೂ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ರಿಂದ ಆಯಿತು ಚೆನ್ನಾಗಿ. ಥ್ಯಾಂಕ್ ಯು ಸರ್. ಹೌದು ಸರ್, ಒಂದೇ ಸೀನಲ್ಲಿ ಒಂದೊಂದು ಶಾರ್ಟ್ಗೆ ಒಂದೊಂದು ಪಾತ್ರ ಬಂದು ಹೋಗ್ತಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಅದೇ ಸನ್ನಿವೇಶದಲ್ಲಿ ಮೂರು ಬರುತ್ತೆ, ಹೀರೋಯಿನ್ಗಳು ಬೇರೆ ಮೂರು ಜನ ಒಂದು ಕಡೆ ತೆಗ್ಲಾಕೊಂಡ್ಬಿಡ್ತಾರೆ ನನಗೆ.